ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಕೋವಿಡ್ ಲಾಕ್ಡೌನ್ ನಂತರ ಈ ವರ್ಷ ಮತ್ತೊಮ್ಮೆ ಹೊಸ ವರ್ಷ ಸೆಲೆಬ್ರೇಷನ್ಸ್ಗೆ ಅನುಮತಿ ನೀಡಲಾಗಿದೆ. ಸರ್ಕಾರದ ವತಿಯಿಂದ ನಮ್ಮ ವತಿಯಿಂದ ರಾತ್ರಿ ಒಂದು ಗಂಟೆವರೆಗೆ ಪರವಾನಗಿ ನೀಡಿರುವುದರಿಂದ ಮುಖ್ಯವಾಗಿ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಜನದಟ್ಟಣೆ ಈ ಬ್ರಿಗೇಡ್ ರೋಡ್ ಭಾಗದಲ್ಲಿ ಆಗುತ್ತದೆ ಅಂತ ಗೊತ್ತಿದೆ ತಮ್ಮೆಲ್ಲರಿಗೂ. ಅದರಂತೆ ಪೊಲೀಸ್ ಇಲಾಖೆ ವತಿಯಿಂದ ನಾವು ಎಲ್ಲ ರೀತಿಯ ಕ್ರಮಗಳನ್ನು ಯಾವ ರೀತಿ ಬಂದೋಬಸ್ತ್ ಮಾಡಬೇಕು ಮತ್ತು ಅದರಲ್ಲಿ ಯಾವ್ಯಾವ ರೀತಿ ಆಕ್ಸೆಸ್ ಪಾಯಿಂಟ್ಸ್ಗೆ ನಾವು ಬಂದೋಬಸ್ತು ಮತ್ತು HHMD ಮೆಟಲ್ ಡಿಟೆಕ್ಟರ್ ಮತ್ತು ಆ್ಯಂಟಿಸೆಪ್ಟಸ್ ಚೆಕ್ಗಳನ್ನು ಮಾಡಿ ಅವುಗಳನ್ನು ನಿಯಂತ್ರಿಸಬೇಕು. ಅದರೊಟ್ಟಿಗೆ ನಾವು ಈ ಸಲ ಡ್ರೋನ್ಗಳನ್ನು ಸಹ ಭಾಳಷ್ಟು ಬಳಕೆ ಮಾಡಿ ನಿಗಾ ವಹಿಸಲು, ಯಾಕಂದರೆ ಇದರಲ್ಲಿ ಹೆಣ್ಣು ಮಕ್ಕಳು ಮತ್ತು ಮಕ್ಕಳ ರಕ್ಷಣೆ ಇಲಾಖೆಯ ಆದ್ಯತೆ ಇರ್ತದೆ ಮತ್ತು ಹಿರಿಯ ನಾಗರಿಕರು ಸಹ ಇದರಲ್ಲಿ ಬಂದು ಸಿಗಾಕೊಂಡಿದ್ರೆ ತೊಂದರೆ ಆಗ್ಬೋದಂತ ಆ ಕಾರಣದಿಂದ ನಾವು ಈ ವಿಷಯದಲ್ಲಿ ಸಹ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ. ಇಲ್ಲ, ಎಲ್ಲ ಜಾಗಗಳು ನೋಡ್ತೀವಿ, ಎಲ್ಲೆಲ್ಲಿ ನೋಡ್ತೀವಿ ಎಲ್ಲ ಜಾಗಗಳನ್ನು ನೋಡ್ತೀವಿ. ಮತ್ತು ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳಿದ್ದಾರೆ, ಎಡಿಷನಲ್ ಕಮಿಷನರ್ಸ್ ಇದ್ದಾರೆ, DCPಗಳು ಈಗಾಗಲೇ ಸುಮಾರು ಸಲ ಈ ಭಾಗಗಳನ್ನು ಸಂದರ್ಶನ ಮಾಡಲಾಗಿಆಯಿತು. ಮತ್ತು ಈ ನೆಕ್ಸ್ಟ್ 2 ಡೇಸಲ್ಲಿಯೂ ಸಹ ಇನ್ನೂ ಭಾಳಷ್ಟು ಸಲ ರಿವ್ಯೂ ಮಾಡ್ತೀವಿ. ಇದನ್ನು ರಿವ್ಯೂ ಮಾಡಿ ಅದನ್ನು ಬಂದೋಬಸ್ತ್ ಸ್ಕೀಮ್ ಯಾವ ರೀತಿ ಇದು ಮಾಡಬೇಕಂತ ನಾವು ಪರಿಗಣಿಸ್ತೀವಿ. ಅದೇನು, ನಾವು ಬಂದೋಬಸ್ತ್ ಫೈನಲೈಸ್ ಮಾಡಿ ನಿಮಗೆಲ್ಲ ಬ್ರೀಫಿಂಗ್ ಕೊಡ್ತೀವಿ. ನಾವು ಬಂದೋಬಸ್ತ್ ಇಲ್ಲ, ಈಗ ನಿಮ್ಮೆಲ್ಲರಿಗೂ ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ ನಮ್ಮ DCPಗಳು. ಇದರಲ್ಲಿ FIRಗಳು ಮಾಡಿದ್ವಿ, ಕ್ರಮಗಳು ಜರುಗಿಸಿದ್ವಿ. ಅವರು ಅದನ್ನು ಸುಧಾರಣೆ ಮಾಡ್ತಾ ಇರ್ತಾರೆ, ಮತ್ತು ಯಾರು ಸುಧಾರಣೆ ಮಾಡಲಿಲ್ವೋ ಅದನ್ನು ಇನ್ನಷ್ಟು ಪ್ರಕರಣಗಳು ದಾಖಲು ಮಾಡ್ತೀವಿ. ಸೊ ಇದು ಆನ್ಗೋಯಿಂಗ್ ಕೆಲಸ, ಇದೇನು ಒನ್ ಟೈಮ್ ಕೆಲಸ ಅಲ್ಲ, ಇದು ಇಟ್ಸ್ ಆನ್ಗೋಯಿಂಗ್ ವರ್ಕ್. ಮತ್ತು ಎಲ್ಲ ಪಬ್ಗಳಿಗೂ ಸೂಚನೆ ನೀಡಿದ್ವಿ, ಅವರು ಆಲ್ರೆಡಿ ಇರುವಂತಹ CCTVಗಳಿಗಿಂತ ಇನ್ನೂ ಸ್ವಲ್ಪ ಎಡಿಷ್ನಲ್ ಟೆಂಪ್ರರಿ CCTVಗಳನ್ನು ತಮ್ಮ ಪಾರ್ಕಿಂಗ್ ಮತ್ತು ಎಂಟ್ರಿ ಪಾಯಿಂಟ್ಗಳಲ್ಲಿ ಅಳವಡಿಸಬೇಕು ಅಂತ ನಮ್ಮ DCPಗಳು ಅಧಿಕಾರಿಗಳ ಮುಖಾಂತರ ತಿಳಿಸಿದ್ವಿ. ಇದು ಸಾರ್ವಜನಿಕ ಹಿತದೃಷ್ಟಿಯಿಂದ ಮಾಡಿದ್ದಲ್ಲಿ ನಮ್ಮ ನಗರಕ್ಕೆ ಒಳ್ಳೆಯದಾಗ್ತದೆ ಅಂತ ನಮ್ಮದು ಸೂಚನೆ ಇದೆ. ಥ್ಯಾಂಕ್ ಯು. ವೆಹಿಕಲ್ಗಳು ಇದಕ್ಕೆ ಮೊದಲೇ ಮಾಡಿದಂತೆ ಈ ಬ್ರಿಗೇಡ್ ರೋಡ್ಗೆ ವೆಹಿಕಲ್ಗಳಿಗೆ ನಿರ್ಬಂಧ ಇರ್ತದೆ. ಬಾಕಿದು ನಾವು ಜನದಟ್ಟಣೆ ನೋಡಿಕೊಂಡು ಯಾವ ರೀತಿ ರೆಗ್ಯುಲೇಷನ್ ಮಾಡಬೇಕು ಅಂತ ಅವತ್ತು 31ನೇ ತಾರೀಕು ರಾತ್ರಿ ತೀರ್ಮಾನ ತಗೊಳ್ತೀವಿ. ಥ್ಯಾಂಕ್ ಯು.